ನಮಸ್ಕಾರ ಎಲ್ರಿಗೂ. ಇವತ್ತಿನ ಸಂಚಿಕೆಯಲ್ಲಿ ಇಂಚರ ಈ ಗ್ರೂಪಿನ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ, ಹೇಗಿದ್ದೀರಾ? ಆರಾಮ್ ಆರಾಮ್. ಇಂಚರ ಅಂದ್ರೆ ಏನು, ಅದು ಅದ್ರ ಡೀಟೇಲ್ಸ್ ಹೇಳಿ. ಇಂಚರ ಅಂದ್ರೆ ಅದು ನಮ್ಮ ಸಂಧ್ಯಾ ಅವರು ಸೂಚಿಸಿದಂಥ ಹೆಸರು. ನಾವು ಹ್ಯಾಕ್ ಶುರು ಮಾಡಿದ್ವಿ ಅಂತ ಹೇಳ್ತೀವಿ. ಮೊದಲು 2013 ಡಿಸೆಂಬರ್ ಇಸ್ವಿಲಿ ನಮ್ಮ ಮಂಜು ಅವರು ಒಂದು ಹಾಡು ಕಳಿಸಿದ್ರು ನಮಗೆ, ಕರೆಯೋಕೆ ಹೇಳಿದ್ದೆವು. ಅದನ್ನು ನಾವೆಲ್ಲ ಕೇಳಿಬಿಟ್ಟು ಕೊನೆಗೊಂದು ಆಲೋಚನೆ ಬಂತು, ಯಾತಕ್ಕೆ ನಾವು ಒಂಥರ ಈ ಥರ ಶುರು ಮಾಡಬಾರ್ದು, ಕನ್ನಡ ಕರೆಯೋಕೆನೇ, ಅದರಲ್ಲಿ ಬರೀ ಕನ್ನಡ ಸಾಂಗೇ ಹೇಳ್ಬೋದು, ಅದು ಹೇಗೆ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಸಂಧ್ಯಾ ಅವರು ಮತ್ತು ಮಂಜು ಅವರು ಸಜೆಸ್ಟ್ ಮಾಡಿದ್ರು. ನಾನು ಅದ್ರ ಜೊತೆ ಸೇರಿಕೊಂಡಿದ್ದೆ ಸಜೆಸ್ಟ್ ಮಾಡಲಿಕ್ಕೆ. ಈ ಮಾಡಿದ ಮೇಲೆ ಒಂದು ಮಾಡೇ ಬಿಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಇಯರ್ ಜನವರಿಗೆ ಬಂದಾಗ ಶುರು ಮಾಡೇ ಬಿಟ್ವಿ. ನಮ್ಮ ಮನೇಲಿ ಪ್ರಾರಂಭ ಮಾಡಿದ್ವಿ, ಹಾಗೆ ಶುರು ಆಯಿತು. ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದೆ. 2 ತಿಂಗಳಿಗೊಂದ್ಸಲ ಮೀಟ್ ಮಾಡ್ತೀವಿ. ಸುಮಾರು ಜನ ಬರ್ತಾರೆ. ಮೊದಲು ಕಡಿಮೆ ಬರ್ತಿದ್ರು, ಈಗ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದ್ದಾರೆ. ಎಲ್ಲರೂ ನಮ್ಮ ಹಾಗೆ ಆಸೆಪಟ್ಟು ಹಾಡುಗಳು ನಾವು ಹೇಳಬೇಕು ಒಂದು ಆಸೆ ಬಂದಿರಿಂದ ಜಾಸ್ತಿ ಆಗಿದೆ. ಹಾಗೆ ಶುರುವಾಯಿತು. ಕರಿಯೋಕೆ ಇಲ್ಲದೇನು ನಾನು ಹೇಳ್ಬೋದಾ? ಓ ಖಂಡಿತ, ನಾವು ಶುರು ಮಾಡಿದಾಗ ಕರಿಯೋಕೆ, ಯಾಕೆಂದರೆ ನಮಗೆಲ್ಲ ಹಾಡಿನ ಗಂಧ ಅದೆಲ್ಲ ಇದ್ದಿದ್ದು ಶ್ರುತಿ ಅದೆಲ್ಲ ಏನು ಗೊತ್ತಿರಲಿಲ್ವಲ್ಲ, ಅದಕ್ಕೆ ಪ್ರಾರಂಭದಲ್ಲಿ ಅದು ಶುರು ಮಾಡ್ಕೊಳ್ಳೋ ಅಂತ ಮಾಡಿದ್ವಿ. ಸ್ವಲ್ಪ ಪಳಗ್ತಾ ಪಳಗ್ತಾ ಈಗ ನಾವು ಕರಿಯೋಕೆ ಇಲ್ಲದೇನು ಹೇಳ್ತೀವಿ. ನಾನು ಹೇಳದೇ ಇರ್ಬೋದು, ಬಟ್ ಸುಮಾರು ಜನ ಹೇಳ್ತಾರೆ ಎಷ್ಟೋ ಹಾಡುಗಳು ಕರಿಯೋಕೆ ಕೂಡ ಇಲ್ಲ ಕೂಡ. ಅದೆಲ್ಲ ಇದು ಜಾನಪದ ಗೀತೆಲ್ಲ ಬೇಕಾದಷ್ಟು ಇದೆಯಲ್ಲ ನಮ್ಮ ಕನ್ನಡದಲ್ಲಿ, ಏನು ಕಡಿಮೆ ಹಾಡುಗಳಿಗೆ. ನನಗೂ ಹಾಡಕ್ಕೆ ಇಷ್ಟ ಇದೆ, ಆದರೆ ಸ್ವಲ್ಪ ಹಿಂಜರಿಕೆ ಇದೆ. ಆದರೆ ಒಂದು ಆಸೆ ಇದೆ ಕಲಿಬೇಕು ಅಥವಾ ಸೇರಿ ಹಾಡಬೇಕು ಅಂತ. ಆಸೆ ಇದೆ ಅಂದ್ರೆ ಅದು ಯಾರಿಗೆ ಆಸೆ ಇಲ್ಲ ಹೇಳಿ ಹಾಡು ಹೇಳಬೇಕು ಅಂತ. ಈಗ ನಾವೆಷ್ಟೇ ಹಾಡು ಕೇಳ್ತೀವಿ ತುಂಬ ರಾಗವಾಗಿ ಹೇಳ್ತಾರೆ, ಆದರೂ ಸಂತೋಷ ಆಗೇ ಆಗುತ್ತೆ. ಅದನ್ನು ನಮ್ಮ ಬಾಯಿನಲ್ಲೇ ಗುಣಗದಾಗ ನಮಗಿನ್ನೂ ಸಂತೋಷ ಆಗುತ್ತೆ ಅಲ್ವೇ? ಅದನ್ನೇ ನಾವು ಅಷ್ಟು ಚೆನ್ನಾಗಿ ಹೇಳೋದಿಲ್ಲ ಅಂತ ಇಟ್ಕೊಳ್ಳಿ, ಏನೋ ನಮಗೆ ಪರವಾಗಿಲ್ಲ, ನನ್ನ ಬಾಯಲ್ಲಿ ಹೇಳಿದಾಗ ನನಗೆ ಆಗೋಷ್ಟು ಸಂತೋಷ ಅದು ಕೇಳೋದಕ್ಕಿಂತ ಹೆಚ್ಚಾಗುತ್ತೆ. ಆ ವಿಷಯದ ಒಂದರಿಂದ ನಾವು ಇದೊಂದು ಗುಂಪು ಮಾಡಿಕೊಂಡು ಆದಷ್ಟು ಪ್ರಯತ್ನ ಪಡ್ತೀವಿ ಹಾಡು ಹೇಳಲಿಕ್ಕೆ. ಅದು ಬರ್ತಾ 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 ಅದರಲ್ಲೇ ನಾವು ಇಂಪ್ರೂವ್ಮೆಂಟ್ ಕಾಣ್ತೀವಿ. ಈಗ ಎಷ್ಟೋ ಜನ ಸುಗಮ ಸಂಗೀತ ಹೇಳ್ಬೋದು, ಜಾನಪದ ಗೀತೆ ಹೇಳ್ಬೋದು, ಇಲ್ಲ ಶಾಸ್ತ್ರೀಯ ಸಂಗೀತ ಹೇಳ್ಬೋದು, ಏನು ಬೇಕಾದ್ರೂ ಹೇಳ್ಬೋದು. ನಿಮ್ಗೆ ಯಾವ ಮನಸ್ಸು ಸಂತೋಷ ಆಗುತ್ತೆ ಅದು ಹೇಳ್ಬೋದು. ಈ ಚಿತ್ರಗೀತೆಗಳಂದ್ರೆ ನೋಡಿ, ನಮ್ಮ ಚಿತ್ರಗೀತೆಗಳಲ್ಲಿ ಎಲ್ಲ ಥರದ ಗೀತೆಗಳು ಸೇರಿದೆ. ಪೂರ್ತ ಕನ್ನಡ ಇರಬೇಕಷ್ಟೇ, ಇನ್ನೇನಿಲ್ಲ. ಕನ್ನಡ ಭಾಷೆಯಲ್ಲಿ ಒಂದಿತ್ತು, ನೀವು ಯಾವ ಬೇಕಾದರೂ ಹೇಳ್ಬೋದು. ಸೊ ನೀವು ಮೀಟ್ ಮಾಡೋ ಟೈಮ್ ಯಾವಾಗ? ನಾವು 2 ತಿಂಗಳಿಗೊಂದ್ಸಲ ಮೀಟ್ ಮಾಡ್ತೀವಿ. ಆದರೆ ಸುಮಾರು ಜನ ಈಗ ಪ್ರತಿ ತಿಂಗಳು ಮಾಡೋಣ ಅಂತ ಕೇಳ್ತಿದ್ದಾರೆ. ಹೀಗೆ 2 ತಿಂಗಳಿಗೊಂದ್ಸಲ ಸತ್ಯಕ್ಕೆ ಮೀಟ್ ಮಾಡ್ತಿದ್ದೀವಿ. ಎಲ್ಲಿ ಮೀಟ್ ಮಾಡ್ತೀವಿ ಅಂದರೆ, ಈಗ ಸೌಲಭ್ಯ ಇರೋರು, ಅನುಕೂಲ ಇರೋರು ಅವ್ರು ಹೇಳ್ತಾರೆ ನಮ್ಮ ಮನೇಲಿ ಮಾಡೋಣ ಅಂತ, ಅವಾಗ ಮಾಡ್ತೀವಿ. ಅಂದರೆ ಈ 3, 5, 6, 7 ಎಷ್ಟು ಜನ ಬಂದಿರ್ತಾರೆ ಹಾಗೆ ಆಗುತ್ತೆ. ಸ್ಯಾಟರ್ಡೇ ಮಧ್ಯಾಹ್ನ ಮಾಡ್ತೀವಿ, ಯಾಕೆಂದರೆ ಎಲ್ಲ ಅವ್ರು ಲಂಚ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಹಾಡು ಹೇಳ್ತಾ ಒಂದು ಕಾಫಿ ಗೀಫಿ ಕೊಡ್ಕೊಂಡು ಹಾಗೆ ಸಂಜೆ ಇನ್ನೇ ನಾವು ಬೇರೆ ಕೆಲಸ ಕಡಿತಾರೆ, ಅದನ್ನು ಮುಗಿಸ್ಬೋದು ಅಂತ ಹಾಗೆ ಮಾಡ್ತೀವಿ ಅಷ್ಟೆ. Yeah.
ನಮಸ್ಕಾರ, ನನ್ನ ಹೆಸರು ಸ್ಮಿತಾ ಗೋಕುಲ್. ನಾವು ರೀಸೆಂಟಾಗಿ ಫಿನಿಕ್ಸ್ಗೆ ಮೂವ್ ಆದ್ವಿ. ನನಗೆ ಇಲ್ಲಿಗೆ ಬಂದು ಹೊಸದ್ರಲ್ಲಿ ಫಸ್ಟ್ ನಾವು ನೋಡಿದ್ದೆ ಕನ್ನಡ ಆಕ್ಟಿವಿಟೀಸ್ ಎಲ್ಲೆಲ್ಲಿ ನಡೀತಾ ಇದೆ, ಏನೇನು ನಡೀತಾ ಇದೆ ಅಂತ. ಅವಾಗ ನನಗೆ ಸುರೇಶ್ ಅವ್ರ ಮೂಲಕ ಇಂಚರ ಗ್ರೂಪ್ ಅಂತ ಒಂದು ಹಾಡೋರ ಆಸಕ್ತಿ ಇರೋ ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಸೊ ನಾನು ಅದಕ್ಕೆ ಜಾಯಿನ್ ಆದೆ ಆ್ಯಂಡ್ ತುಂಬ ಇಷ್ಟ ಆಯಿತು. ಇವತ್ತು ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದು ಇಂಚರ ಇವೆಂಟಲ್ಲಿ. ತುಂಬ ಚೆನ್ನಾಗಿತ್ತು, ಎಲ್ಲರೊಟ್ಟಿಗೆ ಸೇರಿ. ನಮ್ಮ ಕನ್ನಡ ಜನ ಸಿಗೋದೇ ಕಷ್ಟ ಇಲ್ಲಿ ಅಮೇರಿಕಾಗೆ ಬಂದಮೇಲೆ. ಸೊ ನಮ್ಮ ಕನ್ನಡದವ್ರ ಜೊತೆ ಸೇರಿ ಮತ್ತು ಹಾಡುಗಳ ಕನ್ನಡ ಹಾಡುಗಳ ಬಗ್ಗೆ ಅಭಿರುಚಿ ಇರೋ ಜನರ ಜೊತೆ ಸೇರಿ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಇವೆಂಟ್. ನಮಸ್ಕಾರ. ಇಂಚರ ಎನ್ನುವುದು ಈ ಫೀನಿಕ್ಸ್ ನಗರಿಯಲ್ಲಿ ಸುಶ್ರಾವ್ಯ ಸುಮಧುರ ಗಾಯಕರ ಒಂದು ಸಂಘ. ಇದರಲ್ಲಿ ಕನ್ನಡದ ವಿವಿಧ ಬಗೆಯ ಗೀತೆಗಳು, ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ, ಚಿತ್ರಗೀತೆ ಎಲ್ಲವನ್ನೂ ಹೇಳಬಹುದು. ಅಲ್ಲಿ ನನಗೆ ಭಾಗವಹಿಸಲು ಅವಕಾಶ ಸಿಕ್ಕಿದ್ದು ತುಂಬ ಸಂತೋಷವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಶುರುವಾಗಿ 6 ವರ್ಷದ ಮೇಲೆ ಆಯ್ತು. ಪ್ರತಿ ಸಲ ಸೇರಿದಾಗ್ಲೂ ಇದೇ ತರ ಅಲ್ವಾ ಎಂಜಾಯ್ಮೆಂಟ್? ಖಂಡಿತ ಅಗ್ರಿಜ್ ಅವರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವ ಜ್ಞಾನ ರತ್ನಗಳನ್ನ ಅಂದ್ರೆ ಹಾಡುಗಳನ್ನ ನಾವು ನೆನಪಿಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಸದಾ ಅವಕಾಶ. ನೆನಪಿಸ್ಕೊಳ್ತಾ ನಾವು ಬಾತ್ರೂಮ್ ಸಿಂಗರ್ಸ್ ಆಗಿದ್ದವ್ರು ಒಂದು ಸ್ವಲ್ಪ ಉತ್ತಮ ಮಟ್ಟಕ್ಕೆ ಏರಿದ್ದೀವಿ ಅಂತ ಅನ್ಕೊಳ್ತಾ ಇದ್ದೀನಿ. ಬಟ್ ಆದ್ರೂ ಎಲ್ಲ ರೀತಿಯ ಹಾಡುಗಾರರನ್ನು ನಾವು ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸೋಣ. ಖಂಡಿತ ಮಂಜು, ನಾನು ನೋಡ್ದಂಗೆನೆ 6 ವರ್ಷದಿಂದ ಎಲ್ಲ ಸಿಂಗರ್ಸ್ ಎಷ್ಟು ಇಂಪ್ರೂವ್ ಆಗಿದ್ದಾರೆ. ನಮ್ಮ ಇಂಚರ ಉದ್ದೇಶನೇ ಅದು. ಈ ರೀತಿಯ ಒಂದು ಸದಾವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು. ಹೆಚ್ಚು ಹೆಚ್ಚು ಆಸಕ್ತಿ ಇರೋರು ಹಾಡಿನಲ್ಲಿ, ಕನ್ನಡ ಚಿತ್ರರಂಗದ ಹಾಡಿನಲ್ಲಿ ಬಂದು ಭಾಗವಹಿಸಿ. ನಿಮ್ಗೆಲ್ಲರಿಗೂ ಒಂದು ಓಪನ್ ಇನ್ವಿಟೇಷನ್ ಇದು. ಗಿರಿಜಾ ಅವರು ಮತ್ತು ಸಂಧ್ಯಾ, ಸುರೇಶ್, ನಮ್ಮ ಎಲ್ಲರ ಕಡೆಯಿಂದ, ಇಂಚರದ ತಂಡದ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಸದಾವಕಾಶ. ಬನ್ನಿ, ಭಾಗವಹಿಸಿ. ನಮಸ್ಕಾರ. ನಮಸ್ಕಾರ. ಮೈ ನೇಮ್ ಇಸ್ ನಾರಾಯಣನ್. ನನ್ನ ಅಬೌಟ್ 32 years ago ಐ ವಾಸ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಗಾನ್ ಟು ಮೈಸೂರ್ ಟು ಡೂ ಮೈ ಅಂಡರ್ ಗ್ರಾಡ್. ಆವಾಗ ಐ ಹ್ಯಾಡ್ ದ ಆಪರ್ಚುನಿಟಿ ಟು ಲರ್ನ್ ಕನ್ನಡ ಫ್ರಮ್ ಮೈ ಫೆಲೋ ಹಾಸ್ಟೆಲ್ ಮೇಟ್ಸ್ ಆ್ಯಸ್ ವೆಲ್ ಆಸ್ ದ ಕಾಲೇಜ್ ಮೇಟ್ಸ್ ದಟ್ ಐ ವುಡ್ ಹ್ಯಾಂಗ್ ಔಟ್ ವಿತ್. ಸೊ ಅದರಿಂದ ಸ್ವಲ್ಪ ಕಲ್ತ್ಕೊಂಡು ಐ ನೆವರ್ ಮಿಸ್ ಅನ್ ಆಪರ್ಚುನಿಟಿ ಟು ಸ್ಪೀಕ್ ಇನ್ ಕನ್ನಡ ವೆನ್ ಎವರ್ ಐ ಮೀಟ್ ಮೈ ಓಲ್ಡ್ ಫ್ರೆಂಡ್ಸ್. ಸೊ ಇಲ್ಲಿ ಫೀನಿಕ್ಸಲ್ಲಿ ಐ ಗಾಟ್ ಟು ನೋ ಫ್ರಮ್ ಸಂಧ್ಯಾನ್ ಕುಮಾರ್ ದಟ್ ದೆರ್ ಇಸ್ ಅ ಇಂಚಿರಾ ಪ್ರೋಗ್ರಾಮ್. ಸೊ ಇಟ್ ವಾಸ್ ಅ ಪ್ರಿಟಿ ಇಂಟ್ರೆಸ್ಟಿಂಗ್ ಚಾಲೆಂಜ್ ಆ್ಯಂಡ್ ಐ ಸೆಡ್ ಪರವಾಗಿಲ್ಲ, ಕನ್ನಡ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ಒಂದು ಹಾಡು ಹೇಳೋದು ಅಂತ
ಸ್ಟಾರ್ಟ್ ಮಾಡಿದೆ. ಸೊ ದೆನ್ ಐ ಲರ್ನ್ಡ್ ಅಬೌಟ್ ಸೋನು ನಿಗಮ್. ಹೀ ಸ್ಯಾಂಗ್ ಅ ಸಾಂಗ್, ಈಸ್ ನಾಟ್ ಅ ಒರಿಜಿನಲ್ ಕನ್ನಡಿಗ, ಆ್ಯಂಡ್ ಹೀ ಪಿಕ್ಡ್ ಅಪ್ ದಿಸ್ ವಂಡರ್ಫುಲ್ ಸಾಂಗ್ ಕಾಲ್ ಮುಂಗಾರು ಫ್ರಮ್ ಮುಂಗಾರು ಮಳೆ. ಸೊ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ 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 ದೆನ್ ಐ ವಾಂಟೆಡ್ ಟು ಸಿಂಗ್ ದಟ್ ಸಾಂಗ್ ಟುಡೇ. ಹೋಪ್ಫುಲಿ ಇಟ್ ಕಮ್ಸ್ ಔಟ್ ಓಕೆ. ಆ್ಯಂಡ್ ಇಫ್ ದರ್ ಆರ್ ಎನಿ ಮಿಸ್ಟೇಕ್ಸ್, ಒನ್ ಥಿಂಗ್ ಐವ್ ಲರ್ನ್ ಫ್ರಮ್ ಹ್ಯಾಂಗಿಂಗ್ ಔಟ್ ವಿತ್ ಕನ್ನಡಿಗರ್ಸ್, ದೇ ಆರ್ ವೆರಿ ಫರ್ಗಿವಿಂಗ್. ಆ್ಯಂಡ್ ಆಲ್ವೇಸ್ ವೆನ್ ಎವರ್ ಐ ಮೀಟ್ ಕನ್ನಡಿಗರ್ಸ್, ಇಟ್ಸ್ ಅ ವೆರಿ ಫ್ರೆಂಡ್ಲಿ ಆಡಿಯನ್ಸ್. ಸೊ ಏನಾದರೆ ಮಿಸ್ಟೇಕ್ ಆದರೆ ಪ್ಲೀಸ್ ಫರ್ಗಿವ್ ಮೀ, ಆ್ಯಂಡ್ ವಿಲ್ ಮೇಕ್ ಇಟ್ ಬೆಟರ್ ದ ನೆಕ್ಸ್ಟ್ ಟೈಮ್ ದಟ್ ಇಸ್ ದ ಕೇಸ್. ಥ್ಯಾಂಕ್ ಯು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಪ್ಲೀಸ್ ಎಲ್ಲರೂ ಬನ್ನಿ ನೆಕ್ಸ್ಟ್ ಇಂಚಾರ, ಮೇಕ್ ಇಟ್ ಈವನ್ ಬಿಗರ್ ಆ್ಯಂಡ್ ಈವನ್ ಮೋರ್ ಬೆಟರ್. ಎವ್ರಿಬಡಿ ಶುಡ್ ಪಾರ್ಟಿಸಿಪೇಟ್, ಆ್ಯಂಡ್ ಎಸ್ಪೆಷಲಿ ಆಲ್ ದ ಕನ್ನಡಿಗರ್ಸ್ ಆರ್ ಪೀಪಲ್ ದಟ್ ಆರ್ ಇನ್ ಲವ್ ವಿತ್ ದಿಸ್ ಲ್ಯಾಂಗ್ವೇಜ್, ಯು ಮಸ್ಟ್ ಕಮ್ ಆ್ಯಂಡ್ ಅಟೆಂಡ್ ಇಂಚಾರ. ಥ್ಯಾಂಕ್ ಯು. ತುಂಬಾ ಸಂತೋಷ ಸುರೇಶ್ ಅವರೇ, ಇದ್ರ ಬಗ್ಗೆ ವಿಷಯ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಕ್ಕೆ. ನನಗೂ ಅಷ್ಟೇ ಸಂತೋಷ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಮ್ಮ ಸಂಪರ್ಕದ ಇಮೇಲ್ ಹಾಗೂ ಫೇಸ್ಬುಕ್ ಗ್ರೂಪಿನ ಲಿಂಕ್ ಕೂಡ ಹಾಕ್ತೀನಿ, ಎಲ್ಲ ಬಂದು ಸೇರ್ಕೊಳ್ಳಿ. ವಾಟ್ಸ್ಆಪ್ ಗ್ರೂಪ್ ಒಂದಿದೆ, ಅದ್ರ ಜೊತೆಗೆ ನಾವು ಪ್ರತಿ ಮೀಟಿಂಗ್ ಆದಾಗ ಒಂದು ಇವೈಟ್ ಕಳಿಸ್ತೀವಿ. ನಿಮಗೆ ತೊಂದರೆ ಇಲ್ಲದೆ ಇದ್ರೆ, ಅನುಕೂಲ ಅನ್ಸಿದ್ರೆ ನಿಮ್ಮ ಇಮೇಲ್ ಅಡ್ರೆಸ್ ಎಲ್ಲ ಕಳಿಸಿ, ನಾವು ಖಂಡಿತ ಕಳಿಸ್ಕೊಡ್ತೀವಿ. ಅದು ಬಿಟ್ಟರೆ ಇಂಚಾರ ಗ್ರೂಪ್ನಲ್ಲಿ ಪ್ರತಿ ಒಂದು ಮೀಟಿಂಗ್ನ ಮಾಹಿತಿನ ನಿಮ್ಗೆ ಖಂಡಿತ ಕಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ನಮಗೆ ಯಾವ ಹಾಡು ಇಷ್ಟ ಇದೆ, ನಮ್ಮ ಹತ್ರ ಯಾವ್ದಿದ್ದ ಯಾವ್ದಿದೆ ಅದೆಲ್ಲ ನಾವು ತುಂಬಾ ಹಂಚ್ಕೊಳ್ಬಹುದು, ಅದರಿಂದ ಬಹಳನೇ ಉಪಯೋಗ ಆಗುತ್ತೆ. ಮತ್ತೆ ಸಿಗೋಣ. ಖಂಡಿತ. ನಮಸ್ಕಾರ. ಸಂತೋಷವೇನೋ ನಿನ್ನ ಕಂಡಾಗ ಸಂತೋಷ.